ಮಾಜಿ ಸಿಎಂ ಯಡಿಯೂರಪ್ಪರಿಂದ ಬೆಂಗಳೂರು ನಗರ ಪ್ರದಕ್ಷಿಣೆ ಆರ್ ನಗರ ಕ್ಷೇತ್ರದಲ್ಲಿ ಬಿಎಸ್ವೈ ರೌಂಡ್ ಸಹ ಆಗ್ತಾ ಇದ್ದಾರೆ ನಗರ ಪ್ರದಕ್ಷಿಣೆ ಕಾಮಗಾರಿಗಳ ವೀಕ್ಷಣೆ ಆರ್ ನಗರದಲ್ಲಿ ಸ್ಥಗಿತಗೊಂಡ ಕಾಮಗಾರಿಗಳ ವೀಕ್ಷಣೆಗೆ ಬಿಎಸ್ವೈ ತೆರಳಿದ್ದಾರೆ ಬಿಜೆಪಿ ಅವಧಿಯಲ್ಲಿನ ಅನುದಾನದಿಂದ ಕೆಲಸಗಳು ಆರಂಭಗೊಂಡಿತ್ತು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅನುದಾನ ಮೊಟಕುಗೊಳಿಸಿದೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಹೊಸಕೆರೆಹಳ್ಳಿ ಭಾಗದಲ್ಲಿ ಏನೇನ ಸ್ಥಗಿತಗೊಂಡಿದೆ ಕಾಮಗಾರಿಗಳು ಅದರ ವೀಕ್ಷಣೆಗೆ ಬಿಎಸ್ವೈಗೆ ಶಾಸಕರಾದಂತ ಅಶ್ವಥ್ ನಾರಾಯಣ್ ಹಾಗೂ ಮುನಿರತ್ನ ಸಾಥ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪರಿಂದ ಬೆಂಗಳೂರು ನಗರ ಪ್ರದಕ್ಷಿಣೆ ಇನ್ನು ಈ ಹಿಂದೆ ಮಾಜಿ ಸಚಿವ ಮುನಿರತ್ನ ಈ ವಿಚಾರವಾಗಿ ದೊಡ್ಡ ಪ್ರತಿಭಟನೆ ನಡೆಸಿದ್ರು ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು ಒಬ್ಬರೇ ಪ್ರತಿಭಟನೆ ಮಾಡಿದ್ದಲ್ಲಿ ಡಿಕೆಶಿ ಅವರ ಭೇಟಿಗೆ ಕಾರ್ಯಕ್ರಮದಲ್ಲೇ ತೆರಳಿ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದಂತಹ ಒಂದು ವಿಚಾರ ಅನುದಾನ ಕಡಿತಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಇದೀಗ ಬಿಎಸ್ವೈ ಖುದ್ದು ಆ ಭಾಗದಲ್ಲಿ ಸಂಚರಿಸ್ತಾ ಇದ್ದಾರೆ ಹೊಸಕೆರೆಹಳ್ಳಿ ಭಾಗದಲ್ಲಿ ಸಂಚರಿಸಿ ಸ್ಥಗಿತಗೊಂಡ ಕಾಮಗಾರಿಗಳ ವೀಕ್ಷಣೆ ಮಾಡ್ತಾ ಇದ್ದಾರೆ ಬಿಎಸ್ವೈಗೆ ಶಾಸಕರಾದಂತಹ ಅಶ್ವಥ್ ನಾರಾಯಣ್ ಹಾಗೂ ಮುನಿರತ್ನ ಸಾಥ್ ಕೊಡ್ತಾ ಇದ್ದಾರೆ ಇನ್ನು ಬೆಂಗಳೂರಿನ ಹಲವು ಭಾಗಗಳಿಗೆ ಅದರಲ್ಲೂ ಕೂಡ ಪ್ರಮುಖವಾಗಿ ಆರ್ಆರ್ ನಗರ ಕ್ಷೇತ್ರದಲ್ಲಿ ಅನುದಾನವನ್ನು ವಾಪಸ್ ಪಡೆಯಲಾಗಿದೆ ಬಿಜೆಪಿ ಅವಧಿಯಲ್ಲಿ ಕೆಲಸ ಕಾರ್ಯ ಆರಂಭ ಆಗಿತ್ತು ಅನುದಾನ ಆದರೆ ಅದಾದ ನಂತರ ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಬಿಜೆಪಿ ಶಾಸಕರಿಂದ ಏನು ಕೇಳಿ ಬರ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಈಗ ಬಿಎಸ್ವೈ ನಗರ ಪ್ರದಕ್ಷಿಣೆಗೆ ತೆರಳಿದ್ದಾರೆ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 3-4 ಕಡೆ ಮಳೆಯಿಂದಾಗಿರುವಂಥ ಅನಾಹುತ ಇದೆಲ್ಲವನ್ನು ನೋಡ್ಕೊಂಡು ಬರೋಕ್ಕೆ ಅಲ್ಲಿ ಅಭಿವೃದ್ಧಿಕಾರಿಗಳು ಹೇಗಾಗಿ ನಡೀತಾ ಇದೆ ಇದನ್ನು ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೇನೆ ಸುಮಾರು 1:15 ಮುಗಿಸಿ 2 ಗಂಟೆಗೆ ಬೇರೆ ಕೆಲಸ ಇದೆ 2 ಗಂಟೆಗೆ ಇರಬೇಕು ಮುಂದೆ ಸರ್ ಸರ್ ಹಿಂದಕ್ಕೆ ಹೋಗಿ ಸರ್ ಹಂಗೆ ಹಿಂದಕ್ಕೆ ಹೋಗಿ ಅಲ್ಲಿ ಪಾಯಿಂಟ್ ಅಲ್ಲಿದೆ ಪಾಯಿಂಟ್ ಅಲ್ಲಿದೆ ಮಾಜಿ ಸಿಎಂ ಯಡಿಯೂರಪ್ಪ ಇವತ್ತು ಬೆಂಗಳೂರು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಮೊದಲು ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಅದು ಆರ್ಆರ್ ನಗರ ಕ್ಷೇತ್ರ ಸೊ ಹಲವಾರು ವಿಚಾರಗಳಿಂದಾಗಿ ಆರ್ಆರ್ ನಗರ ಕ್ಷೇತ್ರ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿತ್ತು ಕಳೆದ ಬಾರಿ ಮುನಿರತ್ನ ಅವರು ಈ ಭಾಗದ ಶಾಸಕರು ನನ್ನ ಕ್ಷೇತ್ರಕ್ಕೆ ಅನುದಾನವನ್ನು ಕೊಟ್ಟಿದ್ದೂ ಕೂಡ ಕಡಿತ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಸೊ ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಈ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ಆಗ್ರಹಿಸಿ ಒಂದು ಸತ್ಯಾಗ್ರಹವನ್ನು ಕೂಡ ನಡೆಸಿದ್ರು ಸೊ ಆ ಟೈಮ್ನಲ್ಲಿ ಯಡಿಯೂರಪ್ಪ ಅವರೇ ಸ್ವತಃ ಹೋಗಿ ಅವ್ರ ಜೊತೆಗೆ ಮಾತನಾಡಿ ಮುನಿರತ್ನ ಅವರಿಗೆ ಮನವೊಲಿಸಿ ನೀವು ಸತ್ಯಾಗ್ರಹ ಮಾಡಬೇಡಿ ನಾನು ಇದ್ರ ಬಗ್ಗೆ ವಿಚಾರಿಸ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದರು ಸೊ ಅದಾದ ನಂತರ ಇವತ್ತು ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಜೊತೆಯಲ್ಲಿ ಈಗ ಮುನಿರತ್ನ ಅವರು ಕೂಡ ಇದ್ದಾರೆ ಶಾಸಕರು ಆ ಭಾಗದ ಶಾಸಕರು ಯಡಿಯೂರಪ್ಪ ಅವ್ರ ಜೊತೆಗೆ ಅಲ್ಲಿರುವಂಥ ಸ್ಥಳೀಯರು ಮಾತಾಡ್ತಾ ಇದ್ದಾರೆ ನೋಡೋಣ ಏನು ಹೇಳ್ತಾರೆ ಆರ್ಆರ್ ನಗರದಲ್ಲಿ ಈಗ ಬಿಎಸ್ ಯಡಿಯೂರಪ್ಪ ಅವರು ನಗರ ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿ ಕಾಮಗಾರಿಗಳನ್ನು ವೀಕ್ಷಣೆ ಮಾಡ್ತಿದ್ದಾರೆ. ನಿಜಕ್ಕೂ ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಇರುವಂತದನ್ನ ನಾವು ಕೂಡ ಗಮನಿಸಿದ್ದೀವಿ. ಆರ್ಆರ್ ನಗರದಲ್ಲಿ ಕೈಗೆತ್ತಿಕೊಂಡಿರುವಂತಹ ಕಾಮಗಾರಿಗಳು ಅರ್ಧಕ್ಕರ್ಧಕ್ಕೆ ನಿಂತಿದೆ. ಅಲ್ಲಿರುವಂಥ ಒಂದು ಸಿಮೆಂಟ್ ರಸ್ತೆ ಒಂದು ಕಾಮಗಾರಿ ಇತ್ತು, ಅದು ಕೂಡ ಪೂರ್ಣಗೊಂಡಿಲ್ಲ. ಅಲ್ಲಿ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಜನಗೆ ತೊಂದರೆ ಆಗ್ತಾ ಇದೆ. ಇದು ಬರೀ ಆರ್ಆರ್ ನಗರ ಕ್ಷೇತ್ರದ ಒಂದೇ ಸಮಸ್ಯೆ ಅಲ್ಲ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಓಡಾಡೋದ್ರೂ ಕೂಡ ಬಹುಶಃ ಈ ಥರದ ಒಂದು ಚಿತ್ರಣಗಳು ಕಾಣಸಿಗುತ್ತೆ. ಯಾಕಂದರೆ ಇತ್ತೀಚೆಗೆ ಎಲ್ಲ ಕಡೆಯೂ ಕೂಡ ಕಾಮಗಾರಿಗಳು ಅರ್ಧಕ್ಕೆ ನಿಂತಿರೋದು, ಕೆಲವೊಂದಿಷ್ಟು ಕುಂಟುತ್ತಾ ಸಾಕ್ತಾ ಇರುವಂಥದ್ದು ಎಲ್ಲ ಕಡೆಯೂ ಕೂಡ ಕಾಣಿಸುತ್ತೆ. ಅಟ್ಲೀಸ್ಟ್ ಯಡಿಯೂರಪ್ಪನವರು ಇವತ್ತಿನಿಂದ ಆರಂಭ ಮಾಡಿದ್ದಾರೆ. ಇದು ಆರ್ಆರ್ ನಗರಕ್ಕೇನೆ ಸೀಮಿತವಾಗಿದ್ದೇ ಇರಲಿ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸಂಚಾರ ನಡೆಸಬೇಕು, ಅಲ್ಲಿರುವಂಥ ಸಮಸ್ಯೆಗಳು ಕೂಡ ಹೈಲೈಟ್ ಆಗಬೇಕು, ಸರ್ಕಾರದ ಗಮನಕ್ಕೆ ಇದು ಬರಬೇಕು. ಗಮನಕ್ಕಿಲ್ಲ ಅಂತ ಅಲ್ಲ, ಖಂಡಿತವಾಗಲೂ ಸರ್ಕಾರದ ಗಮನಕ್ಕಿದೆ. ಆದರೂ ಕೂಡ ಇಲ್ಲಿ ಕಾಮಗಾರಿಗಳು ಪೂರ್ಣಗೊಳ್ತಾ ಇರುವಂಥದ್ದು ಅಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಈಗ ಕಾರಣವಾಗ್ತಾ ಇದೆ. ಅಲ್ಲಿರುವಂಥ ಸ್ಥಳೀಯರು ಕೂಡ ಯಡಿಯೂರಪ್ಪ ಅವ್ರ ಹತ್ರ ಮನವಿ ಮಾಡ್ತಾ ಇದ್ದಾರೆ, ಸೊ ಇಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ನಮ್ಗಳಿಗೆ ಅಂತೇಳಿ. ಸೊ ಇವತ್ತು ನಗರ ಪ್ರದಕ್ಷಿಣೆಯನ್ನು ಆರಂಭಿಸಿದರೆ ಯಡಿಯೂರಪ್ಪ ಅವರು. ಬಿಜೆಪಿ ಈಗ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರ ಬರ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಫುಲ್ ಆಕ್ಟಿವ್ ಆಗಿರುವಂಥದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. Sir, outside, can I get that food and open it?